ಹಲೋ ಮಕ್ಕಳೇ ಚೆನ್ನಾಗಿದ್ದೀರಾ ಇಂದು 7ನೇ ತರಗತಿಯ ಕನ್ನಡ ಪದ್ಯವಾಗಿರತಕ್ಕಂತ ಸ್ವಾತಂತ್ರ್ಯ ಸ್ವರ್ಗ ಅಂತಕಂತ 2ನೇ ಪದ್ಯವನ್ನ ನಾವು ಚರ್ಚೆ ಮಾಡೋಣ ಈ ಒಂದು ಪದ್ಯವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಾವು ಈ ಒಂದು ಪದ್ಯವನ್ನ ಬರೆದಿರತಕ್ಕಂತವರನ್ನ ಪರಿಚಯವನ್ನ ಮಾಡಿಕೊಳ್ಳೋಣ ಸ್ವಾತಂತ್ರ್ಯ ಸ್ವರ್ಗ ಅಂತಕಂತ ಪದ್ಯವನ್ನ ಬರೆದಿರತಕ್ಕಂತವರು ಡಾಕ್ಟರ್ ಎಂ ಅಕ್ಬರ್ ಅಲಿ इवर परिचय अंद्रे डाक्टर एम अक्बर अली 1925 मार्च 3 रंदु बेळगावी जिले हुक्केरि तालूकिन उळ्ळगड्डे खानापुर अंतकंत ग्राम अंतकंत ओंदु प्रदेशदल्लि जनिसिदंत कविगळु इवर वृत्ति प्राध्यापकरागि तम्म सेवेयन्नु सल्लिसुत्तारे अंद्रे इगेनु कर्सिकोळ्ता इदेयल्ल कर्नाटक मानसिक गंगोत्री अंद्रे मुक्त विश्वविद्यालय अंतकंत कर्सिकोळ्ता इदेयल्ल आ ओंदु मुक्त विश्वविद्यालय अंद्रे कर्नाटक मानस गंगोत्री सह प्राध्यापक सेवेयन्न सल्लिसि निवृत्तियन्न इवर बरेदिरतक्कंत कृति अंतंद्रे विशेषिंदु अष्टषट्पदी संग्रह विशेषिंदु अंतकंतद्दु अष्टषट्पदी संग्रहवागिदे नवचेतन गंधकेश केशर सुमन सौरभ कवन संकलनगळन्नु बरेदिद्दारे हव्वाद चुटक संग्रह बरद्दारे निरीक्षली अतक कदरिया बरद्दारे प्रस्तुत स्वातंत्र स्वर्ग अत पद्यव तमसानदि यड़बलदि अतक कवन संकलन स्वातंत्र स्वर्ग अतक पद्यव आये मकले स्वातंत्र्य स्वर्ग अंत आशय अंद्रे व्यक्तिय स्वातंत्र्य अंत मुख्यवाद स्वातंत्र्य अंत बहुत मुख्य याकंद्रे स्वातंत्र्य व्यक्ति ऐन अंतर्रे तमल ताने हूँ आत्न उन्नत विचार आत्न ध्यान व्यक्तपड़े आगदे इनबर अंद्रे हंगी अंतर्रे गुलामरते चिंतन डाक्टर एम अक्बर अली स्वातंत्र्य स्वर्ग दल तम चिंतन देवर मनवियन नोड़ी स्वातंत्र्य स्वर्ग अंतर्री पुटदाइन कथे बे कथे राजु अंत बालक ऐनप अंतर गिड़िया साकिन आ गि आ गिड़िया साकिरतक सदर्भदे अंद्रे अदान पंचर नोडकोल्ता अद्केल व्यवस्थेन अंद्रे का बेो अदने चेना नोडकोल्ता अदने अद्वन सतोषदीर सतोषदा सतोषदा अंत आप मनसप अंतर्रे गल उंटाते अदर तम मन पकदलीरतक पशु वैद्यर अंदर वेटनरी डाक्टर अंत करतीवल और हर हमी आ गिड़ियान परचस्तर अंदर तक डाक्टर के हेतने हेगे ना गिड़ी अंदा परीक्षे हेतर ऐन हेतारप अंतर्रे गिड़े ऐनू आगे रोग बंधन रोग वे अदर पंजर वरिबिट्रे तर गिड़ा सतोषदी स्वच्छंद हाराड़े अदर गिडमर प्रदेश हाराड़े बीड़े हेतर आव आत आ गिड़िया तक हम गिडमर प्रदेश अरण्य प्रदेश बीटे स्वच्छंद गिड़ी पुर्रे हारी हे आव राजु तन मनस मेले ताने अंदे अदर गिड़ी हम ना पंजर इट्दल अदर नानू पंजर बंधन अंद्रे नु नोवती अंत मनस अंद्रे अंत वो वेदन कवि तनदाड़ी अनुभवी पद्यव बार मकड़े सुंदर वातक पद्य आद्यव प्रारंभ पूर्व ना होस पद परचय निर्भीत अंतर्रे भय अंत मस्तक अंतर्रे ते अंतर्रे तुंद हर अंद्रे विस्तार वायी अंद्रे नदी हरीगड़े अंद्रे हरविकु
ನಿಲ್ಲದೆ ಅಂತ ಹೇಳಿರ್ಥ ವೈಶಾಲ್ಯ ಅಂದ್ರೆ ವಿಶಾಲತೆ ಅಂತ ಹೇಳಿರ್ಥ ಧ್ರುವತಾರೆ ಅಂತಂದ್ರೆ ಧ್ರುವ ನಕ್ಷತ್ರ ಅಂತ ಹೇಳಿ ಕರೀತೀವಲ್ಲ ಹಾಗೆ ಅದು ಹಾಗೆ ಅದಕ್ಕೆ ಇನ್ನೊಂದು ಅರ್ಥ ಏನಪ್ಪಾ ಅಂದ್ರೆ ಸ್ಥಿರವಾಗಿರತಕ್ಕಂತ ಲಕ್ಷ್ಯ ನಿರ್ಮುಕ್ತ ಅಂತಂದ್ರೆ ಸರ್ವ ಸ್ವತಂತ್ರ ಅಂತಂತದ್ದು ಮಕ್ಕಳೇ ಬಹಳ ಚೆನ್ನಾಗಿದೆ ಈ ಪದ್ಯ ಈಗ ಪದ್ಯವನ್ನ ಪ್ರಾರಂಭ ಮಾಡೋಣ ಮಕ್ಕಳೇ ಓಕೆ ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿಹದು ಅಭಿಮಾನ ಧನವೆಲ್ಲಿಪ ಮಸ್ತಕವದು ಜಗ್ಗದೆ ಕುಗ್ಗದೆ ತಗ್ಗದೆ ಬಗ್ಗದೆ ಮೇಲ್ಮುಗದೆ ನೀಟಾಗಿ ನಿಲ್ಲಿಯವು ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಳೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಈ ಪದ್ಯ ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿಯದು ಯಾರತ್ರ ನಿರ್ಭೀತವಾಗಿರ್ತಕ್ಕಂಥ ಅಂದ್ರೆ ಭಯವೇ ಇಲ್ಲದಂತ ಮನ ಎಲ್ಲಿರ್ತೈತೆ ಎಲ್ಲಿ ಇರಲಿಕ್ಕೆ ಸಾಧ್ಯತೆ ಹೇಳಿ ಅಂತ ಮನ ಎಲ್ಲಿ ಸ್ವಾತಂತ್ರ್ಯ ಇದೆ ಯಾರಿಗೆ ಸ್ವಾತಂತ್ರ್ಯ ಇದೆ ಅವರತ್ರ ನಿರ್ಭಯವಾಗಿರ್ತಕ್ಕಂಥ ಮನ ಇರ್ತೈತೆ ಮತ್ತೆ ತಮ್ಮ ಮನಸ್ಸಿನ ಬಗ್ಗೆ ತಮ್ಮ ಬಗ್ಗೆ ತಮ್ಮ ತಮ್ಮದಲ್ಲಿರ್ತಕ್ಕಂಥ ಹರಿದಿನ ಬಗ್ಗೆ ತಮ್ಮ ಜ್ಞಾನದ ಬಗ್ಗೆ ಏನಿರುತ್ತಪ್ಪ ಅಂತಂದ್ರೆ ಅಭಿಮಾನ ಇರ್ತೈತೆ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಜಗ್ಗದೆಯ ಉಗ್ಗದೆಯ ತಗ್ಗದೆಯ ಬಗ್ಗದೆಯ ಮೇಲ್ಮುಖದಿ ನೀಟಾಗಿ ನಿಂತಿರುವುದು ಅವ್ರ ಮೇಲ್ಮುಖ ಅಂತಂದ್ರೆ ತಲೆ ಹೆಚ್ಚಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೀಟಾಗಿ ನಿಂತ್ಕೋತಾರೆ ನಿಂತ್ಕೊಂತಾರೆ ಅಂದ್ರೆ ಅರ್ಥ ತಮ್ಮ ವಿಚಾರಗಳನ್ನ ಸ್ಪಷ್ಟವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ವ್ಯಕ್ತಪಡಿಸ್ತಾರೆ ಹೇಗೆ ವ್ಯಕ್ತಪಡಿಸ್ತಾರಪ್ಪ ಅಂದ್ರೆ ಜಗ್ಗದೆ ಯಾರಿಗೂ ಜಗ್ಗದೆ ಉಗ್ಗದೆ ಹಾಗೆ ತಗ್ಗದೆ ಬಗ್ಗದೆ ತಮ್ಮ ವಿಚಾರಗಳನ್ನ ಹರಿವನ್ನ ಇನ್ನೊಬ್ಬರ ಮುಂದೆ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾಗುತ್ತೆ ಯಾವಾಗಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಅಂತಕಂತದ್ದು ವ್ಯಕ್ತಿಯಲ್ಲಿ ಇದ್ದಾಗ ಮಾತ್ರ ಇಂತ ಒಂದು ಕೌಶಲ್ಯ ವ್ಯಕ್ತಿ ಅಂತ ಬರಲಿಕ್ಕೆ ಸಾಧ್ಯ ಇನ್ನೊಬ್ಬರ ಆ ಬಂಧನದಲ್ಲಿ ಇದ್ದಾಗ ಇಂತ ವಿಚಾರಗಳು ಅವನಲ್ಲಿ ಇರತಕ್ಕಂತ ವಿಚಾರಗಳು ಸ್ವತಂತ್ರವಾಗಿ ಆ ಮನಸ್ಸಿನಲ್ಲಿ ಇರತಕ್ಕಂತ ಸ್ವತಂತ್ರ ವಿಚಾರಗಳು ಬೇರೆಯವರಿಗೆ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾಗಿ ಇಲ್ಲಿ ದೇವರತ್ರ ಡಾಕ್ಟರ್ ಎಂ ಅಕ್ಬರ್ ಅಲಿಯವರು ಈ ಸ್ವಾತಂತ್ರ್ಯ ಅಂತಕಂತದ್ದು ಸ್ವರ್ಗದಲ್ಲಿ ಇದ್ದಾಗ ನಮಗೆ ಹೇಗೆ ಸ್ವಾತಂತ್ರ್ಯ ಸಿಗುತ್ತೋ ಅಂದ್ರೆ ಸ್ವರ್ಗದಲ್ಲಿ ಇದ್ದಾಗ ಹೇಗೆ ಸಂತೋಷ ಸಿಗುತ್ತೋ ಹಾಗೆ ಸ್ವಾತಂತ್ರ್ಯ ಇದ್ದಾಗ ಮನಸ್ಸಿನಲ್ಲಿ ಸಂತೋಷ ಸಿಗುತ್ತೆ ಅಂತ ಹೇಳಿ ಓ ತಂದೆ ಅಂದ್ರೆ ದೇವರತ್ರ ಏಳಲೈ ಬಾಳಲೈ ನಾಡೆಂಬುದು ನಮ್ದು ನಾಡು ಅಂದ್ರೆ ನಮ್ಮ ನಾಡು ಅಂದ್ರೆ ಯಾವುದು ಕರುನಾಡು ನಮ್ಮ ನಾಡು ಅನ್ನೋದ್ರ ಬಗ್ಗೆ ಹೆಮ್ಮೆಯನ್ನ ಬೆಳೆಸ್ಕೋಬೇಕು ದೇವರೇ ನೀನು ಕೊಟ್ಟಿರತಕ್ಕಂಥ ಸ್ವಾತಂತ್ರ್ಯದಲ್ಲಿ ನಾನು ಈ ರೀತಿಯಾಗಿ ಇರಬೇಕು ಅಂತಕ್ಕಂಥದ್ದು ಒಂದು ಏನಪ್ಪ ಅಂತಂದ್ರೆ ಪ್ರಾರ್ಥನೆಯನ್ನು ದೇವರತ್ರ ಮಾಡ್ಕೊಳ್ತಾ ಇದ್ದಾರೆ ಮುಂದಿನ ಮನೆ ಎರಡನೇ ತರ ಹರಿವುತಾಂ ಸ್ವಾತಂತ್ರ್ಯವಾದಲ್ಲಿ ಹೆಣ್ಣು ಸಂಕುಚಿತ ತನ ಮನೋವೃತ್ತಿ ಅಳಿದು ವಿಶ್ವವೆಂಬುದೆಲ್ಲ ಹೋಳು ಹೋಳಾಗದೆಯೇ ಒಂದಾಗಿ ಚಂದಾಗಿ ಬಾಳುತ್ತಿಯದು ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಂಬುದು ಅಂತ ಹೇಳಿ ನೋಡಿ ಅರಿವು ತಾನು ಸರ್ವ ಸ್ವಾತಂತ್ರ್ಯವಾದಲ್ಲಿ ಹೆಣ್ಣು ಸಂಕುಚಿತ ತನ ಮನೋವೃತ್ತಿ ಹಿಡಿದು ವಿಶ್ವವೆಂಬುದೆಲ್ಲ ಹೋಳು ಹೋಳಾಗದೆ ಒಂದಾಗಿ ಚೆನ್ನಾಗಿ ಬಾಳ್ತಾ ಇದೆ ಅಂದ್ರೆ ಯಾರತ್ರ ಹರಿವು ಅಂತಕ್ಕಂಥದ್ದು ಅರಿವು ಅಂದ್ರೆ ಏನು ತನ್ನನ್ನು ತಾನು ತಿಳಿದುಕೊಳ್ತಕ್ಕಂಥದ್ದು ಸೊ ಅವ್ರ ಹತ್ರ ಯಾರತ್ರ ಜ್ಞಾನ ಇರುತ್ತೋ ಅವರು ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಸಂಕುಚಿತತನ ಅವರತ್ರ ಇರೋದಿಲ್ಲ ಸಂಕುಚಿತತನ ಅಂದ್ರೆ ಏನರ್ಥ ಇನ್ನೊಬ್ರು ನಾನು ಹೇಳ್ತಕ್ಕ ನಾನು ವ್ಯಕ್ತಪಡಿಸತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದಾಗ ಇನ್ನೊಬ್ರು ಏನಾದರೂ ಅಂತಾರೇನೋ ಅಂತಕ್ಕಂಥ ಹಿಂಜರಿಕೆ ಅವರತ್ರ ಇರೋದಿಲ್ಲ ಅವರು ಸರ್ವತಂತ್ರ ಸ್ವತಂತ್ರರಾಗಿರ್ತಾರೆ ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಮನುಷ್ಯರು ನಮ್ಮಲ್ಲಿ ಇರಬೇಕು ಸೊ ಅದರ ಜೊತೆ ಜೊತೆಗೆ ವಿಶ್ವವೆಂಬುದೆಲ್ಲ ಏನಾಗಿರ್ಬೇಕಪ್ಪ ಅಂತಂದ್ರೆ ಓಳು ಓಳಾಗದೆ ಇಡೀ ವಿಶ್ವವೆಲ್ಲ ಮನುಜ ಮತ ವಿಶ್ವಪಥ ಅಂದ್ರೆ ಓ ನನ್ನ ಚೇತನ ಆಗುನಿ ಅನಿಕೇತನ ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆ ಎದಿರಿಯ ಭಾವದೀಟಿ ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತಕ್ಕಂಥ ನಿಟ್ಟಿನಲ್ಲಿ ಕವಿ ಏನ ಆಶಯವನ್ನು ವ್ಯಕ್ತಪಡಿಸಿದಾರಪ್ಪ ಅಂತಂದ್ರೆ ಇಡೀ ವಿಶ್ವ ಓಳಗೋಳಾಗಿ ಅಂದ್ರೆ ತುಂಡು ತುಂಡಾಗಿರಬಾರದು ಇಡೀ ವಿಶ್ವವೆಲ್ಲ ಒಂದಾಗಿರಬೇಕು ಸದೈವ ಕುಟುಂಬಕಂ ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ವಿಶ್ವ ಇರಬೇಕು ಎಲ್ಲರೂ ನಾವು ನಮ್ಮವರು ಅಂತಕ್ಕಂಥ ಬಾಂಧವ್ಯದಿಂದ ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಕೂಡಿ ಬಾಳ್ತಕ್ಕಂಥ ಒಂದು ಮನೋಭಾವನೆಯನ್ನ ಹೊಂದಿಕೊಂಡಾಗ ಮಾತ್ರ ಇಡೀ ಜಗತ್ತು ಏನಾದ್ರೂ ಕಾಣ್ತದೆಪ್ಪ ಅಂತಂದ್ರೆ ಒಂದಾಗಿ ಚೆಂದಾಗಿ ಏನ್ ಕಾಣ್ತೈತೆ ಬಾಳ್ತೈತೆ ಚೆಂದಾಗಿ ಕಾಣ್ತೈತೆ ಅಂತಕ್ಕಂಥದ್ರಲ್ಲಿ ಅದರಲ್ಲೇನೆ ಅಂದ್ರೆ ಯಾರ ಎಲ್ಲಿ ಸ್ವಾತಂತ್ರ್ಯ ಆ ರೀತಿಯಾಗಿ ಬದುಕಿದಾಗ ಆ ಸ್ವಾತಂತ್ರ್ಯ ಬರ್ತೈತಲ್ಲ ಅದು ಸ್ವರ್ಗದಲ್ಲಿ ಎಷ್ಟು ಆನಂದ ಆಹ್ಲಾದಕರ ಸಿಗ್ತೈತೆ ಸಂತೋಷ ಸಿಗ್ತೈತೆ ಅಂತ ಸಂತೋಷ ಇಲ್ಲೇನೆ ಸಿಗ್ತೈತೆ ದೇವಾ ಅಂತ ಹೇಳಿ ಏನ್ ಮಾಡ್ಕೋತಾ ಇದ್ದಾರಪ್ಪ ಅಂತಂದ್ರೆ ಕವಿಗಳು ದೇವರತ್ರ ಮೊರೆಯನ್ನು ಹೋಗ್ತಾ ಇದ್ದಾರೆ
ತನ್ನೀ ಮೂರನೇದು ತನ್ನೀ ತನದಾಳದಿಂದಲ್ಲಿ ನುಡಿ ಬರಬಹುದು ದುಡಿಮೆ ಎಂಬುದಲ್ಲಿ ಮುಂದುವರೆದು ದಣಿವನ್ನು ಹರಿಯದೆಯೇ ದಣಿವಿಂಗೆ ಮಣಿಯದೆಯೇ ಪೂರ್ಣತೆಗೆ ತನ್ನ ಕೈ ಚಾಚುತಿಯನು ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಕೋತಂದೆ ಏಳಲೈ ಬಾಳಲೈ ನಾಡೆಂಬನು ತನ್ನೀ ತನದಾಳದಿಂದಲೇ ಅಂದ್ರೆ ಯಾರತ್ರ ತನ್ನ ತಾನು ಅರ್ಥವೇ ಮನುಷ್ಯ ತನ್ನ ತಾನು ಅರಿಯದೆ ಬೇರೆಯವರ ಬಗ್ಗೆ ನಾವು ವಿಡಂಬನೆ ಮಾಡಲಿಕ್ಕೆ ಅರ್ಹರಾಗಿರೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಆ ಯಾರು ತನ್ನನ್ನು ತಾನು ಅರಿತುಕೊಂಡು ಅರಿತು ಅರಿವನ್ನ ಮಾಡಿಕೊಂಡು ನಂತರ ಏನು ಮಾಡಬೇಕು ಅಂತಂದ್ರೆ ನುಡಿಯನ್ನ ಹೊರಗಡೆಗೆ ಚಾಚಬೇಕು ಅಂದ್ರೆ ನುಡಿಯನ್ನ ಹಾಡಬೇಕು ಅಂದ್ರೆ ನುಡಿಯಂತೆ ನಡೆಯಬೇಕು ನಡೆಯಂತೆ ನುಡಿ ಇರಬೇಕು ಅಂದ್ರೆ ನಡೆ ನುಡಿ ಎರಡು ಒಂದಾಗಿದ್ದಾಗ ಮನುಷ್ಯ ಏನಾಗ್ತಾನಪ್ಪ ಅಂತಂದ್ರೆ ಒಂದಾಗಿರಬೇಕು ಒಂದಾಗಿದ್ದಾಗ ಆತ ಯಾವ ಅವನತ್ರ ಸ್ವಾತಂತ್ರ್ಯ ಅನ್ನುವಂತದ್ದು ಬಹಳ ಮುಖ್ಯ ಇದೆ ಸ್ವಾತಂತ್ರ್ಯ ಇದ್ದಾಗ ಆತ ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನದೇ ನನ್ನದು ಅಂತಕಂತ ಅಭಿಮಾನ ಬಂದಾಗ ದುಡಿಮೆ ಎಂಬುದರಲ್ಲೇ ಮುಂದುವರಿತಾನ ಅಂದ್ರೆ ತಾನು ಏನ್ ಕೆಲಸ ಮಾಡ್ತಿರ್ತಾನೆ ಅದನ್ನು ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋ ತನ್ನ ಕೆಲಸವನ್ನು ತಾನು ಮುಂದುವರಿಸ್ತಾನೆ ಮುಂದುವರಿಸಿದಾಗ ಅವನು ಆತನಿಗೆ ಏನ್ ಅನ್ಸೋದಿಲ್ಲಪ್ಪ ಅಂತಂದ್ರೆ ದಣಿವಂತಕ್ಕಂಥದ್ದೇ ಬರೋದಿಲ್ಲ ಯಾಕಂತಂದ್ರೆ ತನ್ನ ನಿರ್ಧಾರವನ್ನು ತೆಗೆದುಕೊಂಡು ತನ್ನ ಮನಸ್ಸಿನ ಸಂತೋಷದಂತೆಯೇ ತಾನ ಕೆಲಸವನ್ನು ನೆರವೇರಿಸತಕ್ಕಂತ ಸಂದರ್ಭದಲ್ಲಿ ಆತನಿಗೆ ದಣಿವೇ ಆಗೋದಿಲ್ಲ ಏನ್ ಅವಾಗ ಆತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಪರಿಪೂರ್ಣತೆಗೆ ಸಾಗುತ್ತಾನೆ ಪರಿಪೂರ್ಣತೆ ಎಡೆಗೆ ಸಾಗುತ್ತಾನೆ ಅಂದ್ರೆ ಜೀವನ ಏನಾಗುತ್ತಪ್ಪ ಅಂತಂದ್ರೆ ಪರಿಪೂರ್ಣತೆಗೆ ಸಾಗುತ್ತೆ ಪರಿಪೂರ್ಣತೆಗೆ ಯಾವಾಗ ಸಾಗುತ್ತಪ್ಪ ಅಂತಂದ್ರೆ ಅವನತ್ರ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರಬೇಕು ಆತನಿಗೆ ಸ್ವಾತಂತ್ರ್ಯ ಇರಬೇಕು ಆತನಿಗೆ ಸ್ವಚ್ಛಂದವಾಗಿ ತನ್ನ ವಿಚಾರಗಳನ್ನ ಒಳ್ಳೆಯ ವಿಚಾರಗಳನ್ನ ತನ್ನ ಜ್ಞಾನವನ್ನ ತನ್ನ ಅರಿವನ್ನ ತನ್ನ ಅರಿವನ್ನ ಹೊರಹಾಕತಕ್ಕಂತ ಒಂದು ಏನಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಇದ್ದಾಗ ಆತನತ್ರ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನ ಹೊರಚೆಲ್ಲಿದಾಗ ದಣಿವಂತಕ್ಕಂಥದ್ದು ಆತನಿಗೆ ಬರೋದಿಲ್ಲ ಹಾಗೆ ಆತ ಪರಿಪೂರ್ಣತೆಗೆ ಸಾಗ್ತಾನೆ ಅಂತಕ್ಕಂಥದ್ದು ಮತ್ತೆ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆ ಇಂಥದ್ರಲ್ಲಿ ನಾಡು ನಮ್ದು ಇಂಥ ನಾಡು ನಾವು ಕಟ್ಟಬೇಕಾಗಿದೆ ಇಂಥದ್ರಲ್ಲಿ ನಾವು ಅಭಿಮಾನವನ್ನು ಬೆಳೆಸ್ಕೋಬೇಕಾಗಿದೆ ಅಂತಕ್ಕಂಥದ್ದು ದೇವರಲ್ಲಿ ಕವಿ ಏನ್ ಮಾಡ್ಕೋತಾ ಇದ್ದಾನಪ್ಪ ಅಂತಂದ್ರೆ ಮೊರೆಯನ್ನ ಹೋಗ್ತಾ ಇದ್ದಾರೆ ಮತ್ತೆ ಮುಂದ ಈಗ ನಾಲ್ಕನೇ ಪ್ಯಾರ ಸಂಪ್ರದಾಯ ನಿಷ್ಠ ರೂಢಿ ನಿಯಮಗಳೆಂಬ ನಿರ್ಜನ ಮರುಭೂಮಿ ಹರಿವಿನಲ್ಲಿ ಸುವಿಚಾರವೆಂದೆಂಬ ಪರಿಶುದ್ಧ ವಾಹಿನಿಯು ಹರಿಗಡಿಯಿದೆಯೇ ಮುಂದುವರಿಯುವಲ್ಲಿ ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಕೋತಂದೆ ಏಳಲೈ ಬಾಳಲೈ ನಾಡೆಂಬುದು ಅಂದ್ರೆ ಸಂಪ್ರದಾಯ ನಿಷ್ಠ ನಿಯಮಗಳೆಂಬ ನಿರ್ಜನ ಮರುಭೂಮಿ ಹರಿವಿನಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಅಂದ್ರೆ ಪ್ರತಿಯೊಂದು ದೇಶದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ರೂಢಿ ಸಂಪ್ರದಾಯಗಳು ಇರ್ತವೆ ಅದರಲ್ಲಿ ರೂಢಿ ಸಂಪ್ರದಾಯ ಒಳ್ಳೆಯವುಗಳು ಇರತಕ್ಕಂಥ ಸಂಪ್ರದಾಯಗಳನ್ನು ಮನುಷ್ಯನಾದವನು ಅನುಸರಿಸಬೇಕು ಒಟ್ಟು ಸಂಪ್ರದಾಯಗಳನ್ನ ಮೂಢನಂಬಿಕೆಗಳನ್ನ ಬದಿಗೊತ್ತಿ ನಿಲ್ಲಬೇಕಾಗಿರ್ತಕ್ಕಂಥ ಆತನಲ್ಲಿ ಏನಿರ್ಬೇಕಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರಬೇಕು ಅಂದ್ರೆ ಜಾತಿ ಮತ ಪಂಥ ಧರ್ಮ ಪ್ರಾಂತ ಇವುಗಳಿಂದ ಏನಾಗ್ಬೇಕಪ್ಪ ಅಂತಂದ್ರೆ ವ್ಯಕ್ತಿ ಏನಾಗ್ಬೇಕಾಗಿತ್ತಪ್ಪ ಅಂತಂದ್ರೆ ಮುಕ್ತವಾಗಿರ್ಬೇಕು ಇವುಗಳನ್ನ ಮೀರಿ ಬೆಳಿಬೇಕು ಮೀರಿ ಬೆಳೆದಾಗ ಅವನತ್ರ ಏನು ಏನಪ್ಪ ಅಂತಂದ್ರೆ ಎಂತ ಒಂದು ಅಭಿಲಾಷೆ ಬರಬೇಕಪ್ಪ ಅಂತಂದ್ರೆ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಅಭಿಲಾಷೆ ಸ್ವತಂತ್ರವಾಗಿ ಬಾಳ್ಬೇಕು ಅಂತಕ್ಕಂಥ ಅಭಿಲಾಷೆ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು ನೋಡಿ ನಿರ್ಜನ ಮರುಭೂಮಿಯ ಅರಿವಿನಲ್ಲಿ ಸುವಿಚಾರ ವೆಂದೆಂಬ ಪರಿಶುದ್ಧವಾಯಿನಿ ಅಂದ್ರೆ ಮನುಷ್ಯನಲ್ಲಿ ದೊಡ್ಡ ಸಂಪ್ರದಾಯಗಳನ್ನ ತೆಗೆದು ಹಾಕಿ ಮೂಢನಂಬಿಕೆಗಳನ್ನ ದಾಟಿ ಅವನು ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ಅವರ ಹತ್ರ ಎಂತ ವಿಚಾರಗಳಿರಬೇಕು ಸುವಿಚಾರ ಒಳ್ಳೆಯ ವಿಚಾರಗಳನ್ನ ಮನುಷ್ಯನಲ್ಲಿ ಏನಾಗಿರ್ಬೇಕಪ್ಪ ಅಂತಂದ್ರೆ ಮನಸ್ಸಿನಲ್ಲೇ ಕೂಡ ಅವು ಅಂತರ್ಗತವಾಗಿರ್ಬೇಕು ಅಂತ ಒಂದು ಅಂತರ್ಗತಗೊಂಡು ಪರಿಶುದ್ಧವಾಗಿರ್ತಕ್ಕಂಥ ವಾಹಿನಿ ಅವನತ್ರ ಇರಬೇಕು ಪರಿಶುದ್ಧ ವಾಹಿನಿ ಅಂತಂದ್ರೆ ಏನು ಪರಿಶುದ್ಧ ಅಂತಂದ್ರೆ ಮನಸ್ಸು ಸ್ವಚ್ಛಂದವಾಗಿರ್ಬೇಕು ಹೌದಾ ವಾಹಿನಿ ಅಂತಂದ್ರೆ ನದಿ ಅಂದ್ರೆ ನದಿ ಹೇಗೆ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಹೇಗೆ ಹರಿತಿದೆಯಲ್ಲ ಹಾಗೆ ಅವನ ವಿಚಾರಗಳು ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಹರಿಬೇಕು ಅವು ಎಂಥ ವಿಚಾರಗಳು ಸ್ವಚ್ಛಂದವಾಗಿ ಹರಿಬೇಕಪ್ಪ ಅಂತಂದ್ರೆ ಸುವಿಚಾರಗಳಿಂದ ಮನಸ್ಸು ತುಂಬಿರಬೇಕು ಅವಾಗ ಮನಸ್ಸು ಏನಾಗಿರುತ್ತಪ್ಪ ಅಂದ್ರೆ ಪ್ರಫುಲ್ಲವಾಗಿರುತ್ತದೆ ಅಂದಾಗ ಮಾತ್ರ ಆ ಒಂದು ನಾಡು ಅದು ನಮ್ಮ ನಾಡು ನಾಡೆಂಬುದು ಅಂದ್ರೆ ನಮ್ಮ ನಾಡು ಅಂತಕ್ಕಂಥದ್ದು ಅದರ ಬಗ್ಗೆ ಅಭಿಮಾನ ಬರುತ್ತೆ ಅಂತ ಒಂದು ಸ್ವಾತಂತ್ರ್ಯವನ್ನ ನಾವು ಗಳಿಸಬೇಕಾಗಿದೆ ಅಂತಕ್ಕಂಥದ್ದು ಒಂದು ಕವಿ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಮುಂದಿನದಾಗಿ ಅಂದ್ರೆ ಕೊನೆಯ ನಿತ್ಯ ವೈಶಾಲ್ಯವ ನಡೆ ನುಡಿಗಳಿಂದಾಗಿ ಮನವರಳಿ ತಾನಿಲ್ಲಿ
ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಹೋತಂದೆ ಏಳಲೈ ಬಾಳಲೈ ನಾಡೆಂಬುದು ಅಂತ ಹೇಳಿ ಅಂದ್ರೆ ನಿತ್ಯ ವೈಶಾಲ್ಯವ ನುಡಿ ನಡೆನುಡಿಗಳಿಂದಾಗಿ ಪ್ರತಿ ಮನುಷ್ಯನಲ್ಲಿ ಪ್ರತಿ ನಿತ್ಯ ಆತ್ಮನಲ್ಲಿ ಎಂತ ವಿಚಾರಗಳು ಇರಬೇಕಪ್ಪ ಅಂತಂದ್ರೆ ಸಂಕುಚಿತ ಮನೋಭಾವನೆಯನ್ನು ಪಡೆಯಬೇಕು ಹೃದಯ ವೈಶಾಲ್ಯತೆ ಇರಬೇಕು ಮಾನವೀಯ ಧರ್ಮವನ್ನು ಒಡಮಾಡಿಕೊಂಡಿರಬೇಕು ಹೃದಯ ವೈಶಾಲ್ಯತೆ ಇರಬೇಕು ನಡೆ ನುಡಿಗಳು ಇರಬೇಕು ಎಂತ ನಡೆ ಇದನ್ನು ಹೇಳುವುದೇ ಒಂದು ಮಾಡುವುದು ಮತ್ತೊಂದು ಆಗಿರಬಾರದು ಏನನ್ನು ಹೇಳುತ್ತಾರೆ ಅದನ್ನೇ ಮಾಡಬೇಕು ಮತ್ತೆ ನಡೆ ನುಡಿಗಳು ಎರಡು ಒಂದಾಗಿದ್ದಾಗ ಆತನ ಮನಸ್ಸು ಏನಾಗಿರುತ್ತಪ್ಪ ಅಂತಂದ್ರೆ ಅರಳಿ ಅರಳಿ ಅಂತಂದ್ರೆ ಹೂ ಹೇಗೆ ಎಷ್ಟು ಚಂದಾಗಿ ಸ್ವತಂತ್ರವಾಗಿ ಎಷ್ಟು ಸ್ವಚ್ಛಂದವಾಗಿ ನಡೆಯುತ್ತ ಅರಳತೈತಲ್ಲ ಹರಿಗೆಗೆ ಆತನ ಹೃದಯ ವೈಶಾಲ್ಯ ಏನಾಗಿರಬೇಕಪ್ಪ ಅಂದ್ರೆ ಅರಳಬೇಕು ಅರಳಿದಾಗ ನಿನ್ನೊಲವು ನಿನ್ನೊಲವು ಅಂತಂದ್ರೆ ಇಲ್ಲಿ ದೇವರ ಮೊರೆಯನ್ನು ಹೋಗ್ತಾ ಕವಿ ಎಂ ಡಾಕ್ಟರ್ ಎಂ ಅಕ್ಬರ್ ಅಲಿ ಅವರು ದೇವರ ಮೊರೆಯನ್ನು ಹೋಗ್ತಾ ಇದ್ದಾರೆ ಏನಂತ ಮೊರೆ ಹೋಗ್ತಾ ಇದ್ದಾರಪ್ಪ ಅಂತಂದ್ರೆ ನಿನ್ನೊಲವು ನಿನ್ನ ಒಲವು ದೇವರೇ ನಿನ್ನ ಒಲವು ಇತ್ತು ಅಂತಂದ್ರೆ ನಿನ್ನ ಒಂದು ಕೃಪಾ ಕಟಾಕ್ಷ ನನಗೆ ಇತ್ತಂತಂದ್ರೆ ನಿನ್ನ ದಯೆ ನನಗೆ ಇತ್ತು ಅಂತಂದ್ರೆ ನಿನ್ನ ಕೃಪೆ ನನಗೆ ಇತ್ತಪ್ಪ ಅಂತಂದ್ರೆ ನಿನ್ನನ್ನೇ ನಾನು ಏನಂತ ಹೇಳಿ ತಿಳ್ಕೊಂತೀನಿಪ್ಪ ಅಂತಂದ್ರೆ ಧ್ರುವತಾರೆ ಧ್ರುವತಾರೆ ಅಂತಂದ್ರೆ ಏನು ಧ್ರುವ ನಕ್ಷತ್ರ ಅಂತ ಹೇಳಿ ಕರಿತೀವಲ್ಲ ಎಲ್ಲರ ಲಕ್ಷ ಎಲ್ಲಿ ಹೋಗುತ್ತಪ್ಪ ಅಂತಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ನೋಡತಕ್ಕಂಥ ಸಂದರ್ಭದಲ್ಲಿ ಧ್ರುವ ನಕ್ಷತ್ರ ಎಷ್ಟು ಚೆಂದಾಗಿ ಕಾಣಿಸುತ್ತಲ್ವಾ ಅಂತ ಒಂದು ಧ್ರುವ ನಕ್ಷತ್ರದಂತೆ ನಾವು ಕಂಗೊಳಿಸಬೇಕಾಗಿತ್ತಪ್ಪ ಅಂತಂದ್ರೆ ದೇವರೇ ನೀನೇ ನನಗೆ ಧ್ರುವ ನಕ್ಷತ್ರವಾಗಿರು ಅಂದ್ರೆ ಸ್ಥಿರವಾಗಿರ್ತಕ್ಕಂಥ ಲಕ್ಷ್ಯವನ್ನು ನಿನ್ನೆಡೆಗೆ ನಾನು ಬಯಸ್ತಾ ಇದ್ದೇನೆ ನಿನ್ನ ದಯೆ ನನಗಿರಲಿ ನಿನ್ನ ಒಲವು ನನಗಿರಲಿ ನಿನ್ನ ಕೃಪೆ ಕಟಾಕ್ಷ ನನಗಿರಲಿ ದೇವರೇ ನಾನು ನಿನ್ನ ದಯೆಯಿಂದಾಗಿ ನಾನು ಏನನ್ನ ಬೆಳೆಸ್ಕೊಂತೀನಪ್ಪ ಅಂತಂದ್ರೆ ನಿತ್ಯ ಹೃದಯ ವೈಶಾಲ್ಯ ನಡೆಯಂತೆ ನುಡಿಯನ್ನ ಬೆಳೆಸ್ಕೊಂತೀನಿ ಮನವನ್ನ ಅರಳಿಸಿ ನನ್ನಲ್ಲೇನೆ ನಾನು ಒಂದು ಮನಸ್ಸನ್ನು ಅರಳಿಸಿಕೊಂಡು ಇನ್ನೊಬ್ಬರಿಗೆ ಬೆಳೆತೀನಿ ಅಂತಕ್ಕಂಥ ಒಂದು ಆಶಯವನ್ನ ಕವಿ ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರೆ ಈ ಒಂದು ಕೊನೆಯ ಪ್ಯಾರದಲ್ಲಿ ತಮ್ಮ ವಿಚಾರವನ್ನ ಅಭಿವ್ಯಕ್ತಿಯನ್ನ ಪಡಿಸ್ತಾ ಇದ್ದಾರೆ ಮಕ್ಕಳೇ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಪದ್ಯ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರೆ ಮನುಷ್ಯ ಏನಾಗ್ತಾನಪ್ಪ ಅಂತಂದ್ರೆ ಗಿಳಿ ಹೇಗೆ ಪಂಜರದಲ್ಲಿ ಸಿಲುಕಿ ಹೇಗೆ ಒದ್ದಾಡೆ ಅವನ ಅದಕ್ಕೆ ಎಲ್ಲ ತಿನ್ಲಿಕ್ಕೆ ಎಲ್ಲ ಐಶ್ವರ್ಯ ಅಷ್ಟ ಐಶ್ವರ್ಯಗಳನ್ನ ಕೊಟ್ಟರು ಕೂಡ ಆದ್ರೆ ಸ್ವಚ್ಛಂದವಾಗಿ ಹೇಗೆ ಹೊರಗಡೆಗೆ ಕಾಡಿನಲ್ಲಿ ಬಹಳ ಸಂತೋಷದಿಂದ ಹೇಗೆ ಹಾರಾಡುತ್ತಲ್ಲ ಅಂತ ಸಂತೋಷ ಪಂಜರದಲ್ಲಿ ಇದ್ದಾಗ ಸಿಗುವುದಿಲ್ಲ ಹಾಗೆಯೇ ಮನುಷ್ಯನಿಗೂ ಕೂಡ ಇನ್ನೊಬ್ಬರ ಬಂಧನದಲ್ಲಿದ್ದಾಗ ತನ್ನದೇ ಆಗಿರ್ತಕ್ಕಂಥ ವಿಚಾರಗಳನ್ನು ಅಭಿವ್ಯಕ್ತಿ ಪಡಿಸಲಿಕ್ಕೆ ಬರೋದಿಲ್ಲ ಹಾಗೆ ಆತ ನಿರ್ಭಯವಾಗಿ ಸ್ವಚ್ಛಂದವಾಗಿ ಅವನು ವಿಹರಿಸಲಿಕ್ಕೆ ಸಾಧ್ಯವಾಗದ ಮಾತು ಹಾಗಾಗಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ ಮನುಷ್ಯನಿಗೆ ಮತ್ತೆ ಪ್ರತಿಯೊಂದು ಜೀವಿಗೂ ಕೂಡ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದು ಈ ಒಂದು ಕವಿ ಈ ಸ್ವಾತಂತ್ರ್ಯ ಸರ್ಗ ಅಂತಕ್ಕಂಥ ಪದ್ಯದಲ್ಲಿ ತಮ್ಮ ಆತ್ಮವಿಮರ್ಶೆಯನ್ನು ಮಾಡ್ತಾ ದೇವರಲ್ಲಿ ಮೊರೆಯನ್ನು ಹೋಗ್ತಾ ಇದ್ದಾನೆ ಮಕ್ಕಳೇ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಪದ್ಯ ಬಹಳ ಚೆನ್ನಾಗಿದೆ ಅಲ್ವ ಮಕ್ಕಳೇ ನೋಡಿ ಈಗ ಕೆಲವೊಂದೆರಡು ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳ್ತಾ ಇದ್ದೇನೆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನ ಮೆನಿಪ ಮಸ್ತಕ ಹೇಗಿರ್ತದೆ ಅಂದ್ರೆ ಸ್ವಾತಂತ್ರ್ಯ ಅಂತಕ್ಕಂಥ ಸ್ವರ್ಗದಲ್ಲಿ ಅಭಿಮಾನ ಧನವೆನಿಪ ಮಸ್ತಕ ಹೇಗಿರ್ತದೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ತನ್ನತನದ ಬಗ್ಗೆ ಅಭಿಮಾನ ಬೆಳೆಸ್ಕೋಬೇಕಾಗಿತ್ತಪ್ಪ ಅಂದ್ರೆ ಬೆಳೆಸ್ಕೋಬೇಕಾಗಿತ್ತು ಅಂದ್ರೆ ಆತನಿಗೆ ಏನೇ ಬೇಕು ಆತನಿಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರಬೇಕು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇದ್ದಾಗ ಆತ ತನ್ನದೇ ಆಗಿರ್ತಕ್ಕಂಥ ವಿಚಾರಗಳನ್ನ ಅಭಿವ್ಯಕ್ತಿಯನ್ನ ಪಡಿಸ್ತಕ್ಕಂಥ ಮನಸ್ಸನ್ನ ಮಾಡ್ತಾನೆ ಆ ರೀತಿಯಾಗಿದ್ದಾಗ ಆತನ ಮಸ್ತಕ ತನ್ನ ಮಸ್ತಕದಲ್ಲಿ ಏನು ಬರ್ತೈತೆ ಒಳ್ಳೆಯ ವಿಚಾರಗಳನ್ನು ಅದನ್ನ ಅಭಿವ್ಯಕ್ತಿಯನ್ನ ಪಡಿಸಲಿಕ್ಕೆ ಆತನಿಗೆ ಸಾಧ್ಯವಾಗುತ್ತದೆ ಕವಿಯು ಬಾಳು ಹೇಗಿರಬೇಕು ಎಂದು ಆಶಿಸುತ್ತಾನೆ ಕವಿ ಬಾಳು ಪ್ರತಿಯೊಬ್ಬ ಮನುಷ್ಯನ ಬಾಳು ಹೇಗಿರಬೇಕು ಕವಿ ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಕವಿ ಸ್ವಚ್ಛಂದವಾಗಿ ಅಂದ್ರೆ ಸ್ವತಂತ್ರವಾಗಿ ಮನುಷ್ಯ ವಿಹರಿಸಬೇಕು ಬಂಧನದಿಂದ ಮುಕ್ತನಾಗಿರಬೇಕು ಪಂಜರದ ಗಿಳಿಯಂತೆ ಮನುಷ್ಯ ಬದುಕಬಾರದು ಸ್ವಚ್ಛಂದವಾಗಿ ತನ್ನದೇ ಆಗಿರ್ತಕ್ಕಂಥ ವಿಚಾರಗಳನ್ನ ಅಭಿವ್ಯಕ್ತಿಯನ್ನ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮನುಷ್ಯ ಬದುಕಬೇಕು ಅಂದಾಗ ಮಾತ್ರ ಆ ಸ್ವಾತಂತ್ರ್ಯವೇ ಆತನಿಗೆ ಸ್ವರ್ಗವಾಗಿ ಪರಿಣಮಿಸುತ್ತದೆ ಅಂತಕ್ಕಂಥ ಕವಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ ಸಂಪ್ರದಾಯ ಅನಿಷ್ಟ ರೂಢಿ ನಿಯಮಗಳನ್ನ ಇಲ್ಲಿ ನೋಡಿ ಆ ಸಂಪ್ರದಾಯ ಅನಿಷ್ಟ ರೂಢಿ ನಿಯಮಗಳು ನಿರ್ಜನದ ಮರುಭೂಮಿ
ಅಂತಕ್ಕಂತ ಒಂದು ಉಪಮೇಯವನ್ನ ವ್ಯಕ್ತಪಡಿಸಿ ಅಂದ್ರೆ ಆ ಒಂದು ಇದಕ್ಕೆ ಹೋಲಿಕೆ ಮಾಡಿದ್ದಾರೆ. ನಿರ್ಜನ ಅಂತಂದ್ರೆ ಮರುಭೂಮಿಯಲ್ಲಿ ಯಾರಾದರೂ ಜನಗಳು ಇರ್ತಾರ, ನಿರ್ಜನ ಅಂತಂದ್ರೆ ಜನರೇ ಇಲ್ಲದಂತ ಒಂದು ಪ್ರದೇಶ. ಆ ಒಂದು ಜನರು ಹೇಗೆ ಇರೋದಿಲ್ಲೋ ಹಾಗೆ ವ್ಯಕ್ತಿಯತ್ರ ಅನಿಷ್ಟ ಅನಿಷ್ಟವಾಗಿರತಕ್ಕಂತ ರೂಢಿ ಸಂಪ್ರದಾಯ, ಗೊಡ್ಡು ಸಂಪ್ರದಾಯ, ಮತ್ತೆ ಮೂಢನಂಬಿಕೆಗಳನ್ನ, ಜಾತಿ ಮತ ಪಂಥಗಳನ್ನ, ಇವುಗಳನ್ನೆಲ್ಲ ಅನಿಷ್ಟ ನಿಯಮಗಳನ್ನ ಒಳಗೊಂಡಾಗ ಆತನಿಗೆ ಏನಾಗುತ್ತಪ್ಪ ಅಂದ್ರೆ ನಿರ್ಜನ ಪ್ರದೇಶದಲ್ಲಿ ಇರತಕ್ಕಂತ ಮರುಭೂಮಿ ಎಂದೇ ಅವನ ಬದುಕು ಏನಾಗುತ್ತಪ್ಪ ಅಂತಂದ್ರೆ ಬರಡಾಗುತ್ತೆ ಅಂತಕ್ಕಂಥದ್ದು. ಧ್ರುವತಾರೆ ಎಂದು ಕವಿ ಯಾರನ್ನ ಕರೀತಾ ಇದ್ದಾನೆ ಇಲ್ಲಿ? ಧ್ರುವತಾರೆ ಅಂತಂದ್ರೆ ಧ್ರುವ ನಕ್ಷತ್ರ. ಈ ಧ್ರುವ ನಕ್ಷತ್ರವನ್ನು ಯಾರಿಗೆ ಹೋಲಿಕೆ ಮಾಡುತ್ತಿದ್ದಾನೆ ಕವಿ? ಧ್ರುವ ನಕ್ಷತ್ರವನ್ನ ಕವಿ ದೇವರಿಗೆ ಹೋಲಿಕೆಯನ್ನ ಮಾಡ್ತಾ ಇದ್ದಾನೆ. ಮಕ್ಕಳೇ ಬಹಳ ಚೆನ್ನಾಗಿದೆ ಈ ಪದ್ಯ, ಮತ್ತೆ ಇದನ್ನ ಚೆನ್ನಾಗಿ ಓದಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಅರ್ಥವನ್ನ ಈ ಪದ್ಯ ಆಶಯವನ್ನ ವ್ಯಕ್ತಪಡಿಸ್ತಾ ಇದೆ. ಮಕ್ಕಳೇ ಈ ಒಂದು ಪದ್ಯ ಅರ್ಥವಾಯ್ತಲ್ವಾ? ಬಹಳ ಸುಂದರವಾಗಿದೆಯಲ್ವಾ ಈ ಪದ್ಯ? ಓಕೆ, ಧನ್ಯವಾದಗಳು.